ನಮಸ್ಕಾರ ಗೆಳೆಯರೇ, ನಮ್ಮ ಕೆ ಪಿ ಎಸ್ ಸಿ ಕರ್ನಾಟಕ ಜಿಯೋಗ್ರಫಿ ವಿಡಿಯೋ ಸೀರೀಸ್ಗೆ ಸ್ವಾಗತ. ಇವತ್ತು ನಮ್ಮ ಕೆ ಪಿ ಎಸ್ ಸಿ ಕರ್ನಾಟಕ ಜಿಯೋಗ್ರಫಿ ವಿಡಿಯೋ ಸೀರೀಸಲ್ಲಿ ಚಾಪ್ಟರ್ 6 ಇರಿಗೇಷನ್, ಅಂದರೆ ನೀರಾವರಿ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು ಇರಿಗೇಷನ್ ಅಥವಾ ನೀರಾವರಿಯ ಡೆಫಿನೇಷನನ್ನು ನೋಡೋದಾದರೆ, ಬೆಳೆಗಳ ಬೆಳವಣಿಗೆಯನ್ನು ಉತ್ತೇಜಿಸಲು ಕೃತಕವಾಗಿ ನೀರನ್ನು ಭೂಮಿಗೆ ಪೂರೈಸುವ ವ್ಯವಸ್ಥೆಗೆ ಇರಿಗೇಷನ್ ಅಥವಾ ನೀರಾವರಿ ಅಂತ ಕರೆಯಲಾಗುತ್ತೆ. ಇನ್ನು ಇರಿಗೇಷನ್ನ ವಿಧಗಳನ್ನು ನೋಡೋದಾದರೆ, ಇಟ್ ಇನ್ಕ್ಲೂಡ್ಸ್ ಕೆನಾಲ್ ಇರಿಗೇಷನ್, ವೆಲ್ ಇರಿಗೇಷನ್, ಟ್ಯಾಂಕ್ ಇರಿಗೇಷನ್ ಆ್ಯಂಡ್ ಇರಿಗೇಷನ್ ಫ್ರಮ್ ಅದರ್ ಸೋರ್ಸಸ್. ಸೊ ಮೊದಲಿಗೆ ನೀರಾವರಿಗೆ ಸಂಬಂಧಿಸಿದಂತೆ ಕರ್ನಾಟಕದ ಕೆಪ್ಯಾಸಿಟಿ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಕರ್ನಾಟಕ ಹೆಚ್ಚಿನ ಪ್ರಮಾಣದ ನೀರಿನ ಸಂಪನ್ಮೂಲಗಳನ್ನು ಹೊಂದಿದೆ ಮತ್ತು ಅದರಲ್ಲಿ ಹೆಚ್ಚಿನವು ಉತ್ತಮವಾಗಿ ಅಭಿವೃದ್ಧಿಗೊಂಡಿದೆ. ಕರ್ನಾಟಕ ದಕ್ಷಿಣದ ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ನಂತರ ಹೆಚ್ಚಿನ ನೀರಾವರಿ ಪ್ರದೇಶವನ್ನು ಹೊಂದಿದೆ. ಆಲ್ಸೋ ಇನ್ ದ ಎಂಟೈರ್ ಕಂಟ್ರಿ ಕರ್ನಾಟಕ ರ್ಯಾಂಕ್ಸ್ 12th ಇನ್ ಟರ್ಮ್ಸ್ ಆಫ್ ಏರಿಯಾ ಅಂಡರ್ ಇರಿಗೇಷನ್ ಫ್ರಮ್ ಆಲ್ ಸೋರ್ಸಸ್. ಭಾರತದ ಶೇಕಡ 5.83% ಪ್ರದೇಶವನ್ನು ಆಕ್ರಮಿಸಿಕೊಂಡಿರುವಂತಹ ಕರ್ನಾಟಕ ಭಾರತದ ಒಟ್ಟು ಜಲಸಂಪನ್ಮೂಲದಲ್ಲಿ ಶೇಕಡ 6% ಜಲಸಂಪನ್ಮೂಲವನ್ನು ಹೊಂದಿದೆ. ಕರ್ನಾಟಕದ ಒಟ್ಟು ಜಲಸಂಪನ್ಮೂಲದಲ್ಲಿ 40% ಭಾಗ ಪೂರ್ವಕ್ಕೆ ಹರಿಯುವಂತಹ ನದಿಗಳು ಹೊಂದಿದ್ದರೆ ಮಿಕ್ಕ ಪಾಲು ಪಶ್ಚಿಮಕ್ಕೆ ಹರಿಯುವ ನದಿಗಳಿಗೆ ಸೇರಿದೆ. 1980-81 ಹೋಲಿಸಿದಾಗ ಕರ್ನಾಟಕದಲ್ಲಿ ನೆಟ್ ಇರಿಗೇಟೆಡ್ ಏರಿಯಾ ಮತ್ತು ಗ್ರಾಸ್ ಇರಿಗೇಟೆಡ್ ಏರಿಯಾ ಹೆಚ್ಚಾಗಿರೋದನ್ನು ನಾವು ಕಾಣಬಹುದು. ಕರ್ನಾಟಕದ ನೀರಾವರಿ ಅಭಿವೃದ್ಧಿಯೇ ಇದಕ್ಕೆ ಕಾರಣ. ಇನ್ ಕರ್ನಾಟಕ ಸಿನ್ಸ್ 1980-81 ದ ಗ್ರಾಸ್ ಇರಿಗೇಟೆಡ್ ಏರಿಯಾ ಆಸ್ ಎ ಪರ್ಸೆಂಟೇಜ್ ಆಫ್ ಟೋಟಲ್ ಕಲ್ಟಿವೇಟೆಡ್ ಏರಿಯಾ ಹ್ಯಾಸ್ ಡಬಲ್ಡ್. ಸೊ ಇದಿಷ್ಟು ನೀರಾವರಿಗೆ ಸಂಬಂಧಿಸಿದಂತೆ ಕರ್ನಾಟಕದ ಕೆಪ್ಯಾಸಿಟಿ ಬಗ್ಗೆ ಇದ್ದಂಥ ಮಾಹಿತಿ. ಸೊ ಇನ್ನು ಈ ಟೇಬಲಲ್ಲಿ ಬೇರೆ ಬೇರೆ ನೀರಾವರಿ ವಿಧಾನಗಳಿಂದ ಕರ್ನಾಟಕದ ಎಷ್ಟು ಪ್ರದೇಶಕ್ಕೆ ನೀರಾವರಿಯ ಸಹಾಯ ಆಗ್ತಿದೆ ಅಂತ ಕೊಟ್ಟಿದ್ದಾರೆ, ಇದನ್ನು ನೀವು ಓದಬಹುದು. ಸೊ ಈ ಟೇಬಲಲ್ಲಿ ನೀವು ನೋಡ್ತಿರೋ ಹಾಗೆ ಕರ್ನಾಟಕದಲ್ಲಿ ಹೆಚ್ಚಾಗಿ ಟ್ಯೂಬ್ವೆಲ್ ಇರಿಗೇಷನ್ ಚಾಲ್ತಿಯಲ್ಲಿ ಇದೆ. ಸೊ ಇವಾಗ ಕರ್ನಾಟಕದಲ್ಲಿ ಕೆನಾಲ್ ಇರಿಗೇಷನ್ ಡೆವಲಪ್ಮೆಂಟ್ ಹೇಗೆ ಆಗಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಪಡ್ಕೊಳ್ಳೋಣ. ಸೊ ಕರ್ನಾಟಕ ರಾಜ್ಯದಲ್ಲಿ ಕೆನಾಲ್ ಇರಿಗೇಷನ್, ಅಂದರೆ ಕಾಲುವೆ ನೀರಾವರಿ ಪ್ರದೇಶವು ಪ್ರಸ್ತುತ ದಶಕಗಳಲ್ಲಿ ನಿರಂತರವಾಗಿ ಹೆಚ್ಚುತ್ತಿದೆ. ಸೊ ಕರ್ನಾಟಕದ ಬರಪೀಡಿತ ಪ್ರದೇಶಗಳು ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತಿವೆ. ಸೊ ಕರ್ನಾಟಕ ರಾಜ್ಯದಲ್ಲಿ ಕೆನಾಲ್ ಇರಿಗೇಷನ್ ಅಭಿವೃದ್ಧಿಯ ಎರಡು ಹಂತಗಳಿವೆ. 1971 ಕಾವೇರಿ ಜಲಾನಯನ ಪ್ರದೇಶದ ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಲಾಗಿತ್ತು. ಇನ್ನು ಎರಡನೇ ಹಂತದಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳ ನೀರಾವರಿ ಯೋಜನೆಗೆ ಹೆಚ್ಚಿನ ಒತ್ತನ್ನು ಕೊಡಲಾಯಿತು. ಇದಾಗಿಯೂ ಕೂಡ ಮಧ್ಯ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ನಾವು ಕೆನಾಲ್ ಇರಿಗೇಷನ್ ಇನ್ನೂ ಹೆಚ್ಚಾಗಿ ಡೆವಲಪ್ಮೆಂಟ್ ಆಗದೇ ಇರೋದನ್ನು ಕಾಣಬಹುದು. ಆಲ್ಸೋ ಮಲ್ನಾಡ್ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಕಾಲುವೆ ನೀರಾವರಿ ಬಹುತೇಕ ಅತ್ಯಲ್ಪವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳ ಮೇಲೆ ಒಂದೇ ಒಂದು ನೀರಾವರಿ ಯೋಜನೆ ಕೂಡ ಇದುವರೆಗೂ ಮಾಡಲಾಗಿಲ್ಲ. ಇವಾಗ ಕರ್ನಾಟಕದಲ್ಲಿ ಟ್ಯಾಂಕ್ ಇರಿಗೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅನಾದಿ ಕಾಲದಿಂದಲೂ ಕರ್ನಾಟಕದಲ್ಲಿ ಟ್ಯಾಂಕ್ ಇರಿಗೇಷನ್ಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ದಕ್ಷಿಣ ಕರ್ನಾಟಕಕ್ಕೆ ಟ್ಯಾಂಕ್ ಇರಿಗೇಷನ್ ಬಹಳ ಸೂಕ್ತವಾಗಿದೆ. ಸೊ ದಕ್ಷಿಣ ಕರ್ನಾಟಕದಲ್ಲಿ ಹರಿಯುವಂತಹ ಸಣ್ಣ ಹೊಳೆಗಳ ಮೇಲೆ ಸಣ್ಣ ಸಣ್ಣ ಬ್ಯಾರೇಜ್ಗಳನ್ನು ಕಟ್ಟುವ ಮೂಲಕ ಟ್ಯಾಂಕ್ಗಳನ್ನು ನಿರ್ಮಿಸಲಾಗ್ತಿತ್ತು. ಬಟ್ ನಾರ್ಥನ್ ಕರ್ನಾಟಕ ಈಸ್ ಅ ವಾಸ್ಟ್ ಸ್ಟ್ರೆಚ್ ಆಫ್ ಮೊನೊಟೋನಸ್ ಪ್ಲೇನ್. ಸೊ ಈ ಕಾರಣದಿಂದ ಟ್ಯಾಂಕ್ ಇರಿಗೇಷನ್ ನಾರ್ಥನ್ ಕರ್ನಾಟಕಕ್ಕೆ ಸೂಟೇಬಲ್ ಆಗಿರೋದಿಲ್ಲ. ಕರ್ನಾಟಕದಲ್ಲಿ ಟ್ಯಾಂಕ್ ಇರಿಗೇಷನನ್ನು ನಾವು ಹೆಚ್ಚಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಣಬಹುದು. ಇದಲ್ಲದೆ ನಾವು ಟ್ಯಾಂಕ್ ಇರಿಗೇಷನನ್ನು ಹಾಸನ್, ತುಮಕೂರು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಕೂಡ ಕಾಣಬಹುದು. ಕರ್ನಾಟಕದಲ್ಲಿ ಟ್ಯಾಂಕ್ ಇರಿಗೇಷನ್ ಪ್ರವೃತ್ತಿ ನಿರಂತರವಾಗಿ ಕುಸಿಯುತ್ತಿದೆ. ಸೊ ಈ ಕಾರಣ ಕರ್ನಾಟಕ ರಾಜ್ಯ ಸರ್ಕಾರ ಟ್ಯಾಂಕ್ಗಳ ಸಂರಕ್ಷಣೆಗಾಗಿ ಹಲವಾರು ಕ್ರಮಗಳನ್ನು ಕೂಡ ತೆಗೆದುಕೊಂಡಿದೆ. ಸೊ ಇವಾಗ ವೆಲ್ ಇರಿಗೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬಾವಿಗಳು ಕರ್ನಾಟಕದಲ್ಲಿ ನೀರಾವರಿಯ ಪ್ರಮುಖ ಮೂಲಗಳಲ್ಲಿ ಒಂದಾಗಿದೆ.
ಸೊ ಕರ್ನಾಟಕದ ಪ್ರಸ್ತುತ ಅತಿದೊಡ್ಡ ಪ್ರದೇಶವನ್ನು ಬಾವಿಗಳ ಮೂಲಕ ನೀರಾವರಿ ಮಾಡಲಾಗುತ್ತಿದೆ. ಕೆನಾಲ್ ಇರಿಗೇಷನ್ ಮತ್ತು ಟ್ಯಾಂಕ್ ಇರಿಗೇಷನ್ ಥರನೇ ಬಾವಿಗಳು ಸಹ ಕರ್ನಾಟಕ ರಾಜ್ಯದಲ್ಲಿ ಬಹಳ ಹಿಂದಿನಿಂದಲೂ ಬಳಕೆಯಲ್ಲಿದೆ. ಸೊ ಕರ್ನಾಟಕದಲ್ಲಿ ಪ್ರಸ್ತುತ ಬಾವಿಗಳನ್ನು ಟ್ರೆಡಿಷನಲ್ ವೆಲ್ ಮತ್ತು ಟ್ಯೂಬ್ ವೆಲ್ ಅಂತ ವರ್ಗೀಕರಣ ಮಾಡಲಾಗುತ್ತೆ. ಸೊ ಪ್ರಸ್ತುತ ವರ್ಷಗಳಲ್ಲಿ ನಾವು ಸಾಂಪ್ರದಾಯಿಕ ಬಾವಿಗಳಲ್ಲಿ ಕೂಡ ಡೀಸೆಲ್ ಪಂಪ್ಸೆಟ್ ಅಳವಡಿಸಿರೋದನ್ನು ಕಾಣಬಹುದು. ಸೊ ಈ ಡೀಸೆಲ್ ಪಂಪ್ಸೆಟ್ಗಳ ವಿದ್ಯುಚ್ಛಕ್ತಿಯಿಂದಾನೇ ನೀರನ್ನು ಮೇಲೆತ್ತಲಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ 1970 ನಂತರ ಟ್ಯೂಬ್ ವೆಲ್ಗಳನ್ನು ಪರಿಚಯಿಸಲಾಯಿತು ಮತ್ತು ಕ್ರಮೇಣ ಸಾವಿರಾರು ಬೋರ್ವೆಲ್ಗಳನ್ನು ರಾಜ್ಯಾದ್ಯಂತ ಕೊರೆಯಲಾಯಿತು. ಟ್ಯೂಬ್ ವೆಲ್ಗಳು ಕರ್ನಾಟಕ ರಾಜ್ಯದ ರೈತರಿಗೆ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಇಂದ ಮಾರ್ಕೆಟ್ ಓರಿಯೆಂಟೆಡ್ ಅಗ್ರಿಕಲ್ಚರ್ಗೆ ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ ಸಹಾಯ ಮಾಡಿದೆ. ಆದರೆ ಹೆಚ್ಚುತ್ತಿರುವ ಬೋರ್ವೆಲ್ಗಳ ಬಳಕೆಯಿಂದ ಕರ್ನಾಟಕದಲ್ಲಿ ಅಂತರ್ಜಲ ಮಟ್ಟ ಕುಸಿಯುತ್ತಿದೆ. ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಅಂತರ್ಜಲವು ಹೆಚ್ಚು ಲವಣಯುಕ್ತವಾಗಿದೆ ಮತ್ತು ಬಳಕೆಗೆ ಸೂಕ್ತವಾಗಿಲ್ಲದಂತಾಗಿದೆ. ಕರ್ನಾಟಕದಲ್ಲಿ ನಾವು ಹೆಚ್ಚಾಗಿ ವೆಲ್ ಇರಿಗೇಷನನ್ನು ತುಮಕೂರು ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಕಾಣಬಹುದು. ಸೊ ಇದಿಷ್ಟು ಇರಿಗೇಷನ್ ಬಗ್ಗೆ ಇದ್ದಂಥ ಮಾಹಿತಿ. ಸೊ ಇನ್ನು ಇವತ್ತಿನ ಫ್ಯಾಕ್ಟ್ ಸೆಕ್ಷನ್ನಲ್ಲಿ ನಾವು ಕರ್ನಾಟಕದ ಜಲಾಶಯಗಳ ಬಗ್ಗೆ ತಿಳ್ಕೋಬೇಕು. ಸೊ ಪ್ರಸ್ತುತ ಈ ವಿಡಿಯೋದಲ್ಲಿ ಎರಡು ಪ್ರಮುಖ ಜಲಾಶಯಗಳ ಬಗ್ಗೆ ವಿವರಣೆಯನ್ನು ನೀಡಲಾಗಿದೆ. ಸೊ ಇದೇ ಮಾದರಿಯಲ್ಲಿ ನೀವು ಮಿಕ್ಕ ಜಲಾಶಯಗಳ ಬಗ್ಗೆ ಓದಿ ತಿಳ್ಕೋಬೋದು. ಸೊ ಮೊದಲನೇದಾಗಿ ಕೃಷ್ಣರಾಜಸಾಗರ ಜಲಾಶಯದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕೃಷ್ಣರಾಜಸಾಗರ ಜಲಾಶಯವನ್ನು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕನ್ನಂಬಾಡಿ ಎಂಬ ಹಳ್ಳಿಯಲ್ಲಿ ಕಾವೇರಿ ನದಿಗೆ ಅಡ್ಡವಾಗಿ ನಿರ್ಮಿಸಲಾಗಿದೆ. ಸೊ ಈ ಜಲಾಶಯ ಕಾವೇರಿ ನದಿಯ ಜಲಾನಯನ ಪ್ರದೇಶದ ಜಿಲ್ಲೆಗಳ ನೀರಾವರಿಗೆ ಬಹಳಷ್ಟು ಸಹಾಯಕವಾಗಿದೆ. ವಿಶ್ವೇಶ್ವರಯ್ಯ ಕಾಲುವೆ ಮತ್ತು ವರುಣ ಕಾಲುವೆ ಇವೆರಡು ಕೃಷ್ಣರಾಜಸಾಗರ ಜಲಾಶಯಕ್ಕೆ ಸಂಬಂಧಿಸಿದ ಕಾಲುವೆಗಳಾಗಿವೆ. ಇನ್ನು ಕೃಷ್ಣರಾಜಸಾಗರ ಜಲಾಶಯಕ್ಕೆ ಸಂಬಂಧಪಟ್ಟ ಟೆಕ್ನಿಕಲ್ ಡೀಟೇಲ್ಸನ್ನು ನೀವು ನಮ್ಮ KPSC ಕರ್ನಾಟಕ ಜಿಯೋಗ್ರಫಿ ಬುಕ್ ಅಲ್ಲಿ ಓದಿ ತಿಳ್ಕೋಬಹುದು. ಇನ್ನು ಎರಡನೇದಾಗಿ ತುಂಗಭದ್ರಾ ಜಲಾಶಯದ ಬಗ್ಗೆ ತಿಳ್ಕೊಳ್ಳೋಣ. ಸೊ ತುಂಗಭದ್ರಾ ಜಲಾಶಯವನ್ನು ಹೊಸಪೇಟೆಯಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಮಲ್ಲಾಪುರಂ ಎಂಬ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ. ಸೊ ತುಂಗಭದ್ರಾ ನದಿ ಕೃಷ್ಣಾ ನದಿಯ ಉಪನದಿ. ಸೊ ಈ ಜಲಾಶಯದಿಂದ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳಿಗೆ ಬಹಳಷ್ಟು ಉಪಯುಕ್ತವಾಗಿದೆ. ಸೊ ತುಂಗಭದ್ರಾ ಜಲಾಶಯ ಕೂಡ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಒಂದು ಪ್ರಮುಖ ಭಾಗ. ಸೊ ಫರ್ದರ್ ರೀಡಿಂಗ್ ನೀವು ನೀರಾವರಿಗೆ ಸಂಬಂಧಪಟ್ಟಂಥ ಸರ್ಕಾರದ ಯೋಜನೆಗಳ ಬಗ್ಗೆ ಓದಿ ತಿಳ್ಕೋಬೋದು. ಇವಾಗ ಎಕ್ಸಸೈಸ್ ಸೆಕ್ಷನ್. ಇವತ್ತು ಡಿಸ್ಕಸ್ ಮಾಡಿರುವ ಟಾಪಿಕ್ಗಳ ಮೇಲೆ 2 MCQs ಪ್ರೊವೈಡ್ ಮಾಡಲಾಗಿದೆ. ಅದನ್ನು ಸಾಲ್ವ್ ಮಾಡಿ ಉತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ಪ್ರೊವೈಡ್ ಮಾಡಲಾಗುತ್ತೆ. ಇಫ್ ಯು ಗೆಟ್ ದ ಆನ್ಸರ್ಸ್ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಕ್ವೆಶನ್ ನಂಬರ್ 1 ಮತ್ತಿದು ಕ್ವೆಶನ್ ನಂಬರ್ 2. ಇನ್ನು ಕಳೆದ ವಿಡಿಯೋದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಇದು ಟ್ರಿವಿಯಾ ಸೆಕ್ಷನಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ, ಮತ್ತಿದು ಎಕ್ಸಸೈಸ್ ಸೆಕ್ಷನಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ. ಇವಾಗ ನಿಮಗೊಂದು ರಿಮೈಂಡರ್, ನಾವು ಈ ಚಾಪ್ಟರಲ್ಲಿ ಎಸೆನ್ಷಿಯಲ್ ಆಗಿ ಕ್ರಕ್ಸ್ ಆಫ್ ದ ಚಾಪ್ಟರನ್ನು ಮಾತ್ರ ಪ್ರೊವೈಡ್ ಮಾಡಿರ್ತೀವಿ. ಡೀಟೇಲ್ ಸಿಲೆಬಸ್ ನಿಮಗೆ ನಮ್ಮ KPSC ಕರ್ನಾಟಕ ಜಿಯೋಗ್ರಫಿ ಬುಕ್ಕಲ್ಲಿ ಸಿಗುತ್ತೆ. ಆಲ್ಸೋ ನಾವು ನಮ್ಮ KPSC ಕರ್ನಾಟಕ ಜಿಯೋಗ್ರಫಿ ವಿಡಿಯೋ ಸೀರೀಸ್ನ ಕಂಪ್ಲೀಟ್ ಆಗಿ ಈ ಬುಕ್ಕಿಂದನೇ ಕವರ್ ಮಾಡ್ತಾ ಇದ್ದೀವಿ. ಇದನ್ನು ಪರ್ಚೇಸ್ ಮಾಡೋಕ್ಕೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಸೊ ಗೈಸ್, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ನಮ್ಮ KPSC ಯೂಟ್ಯೂಬ್ ಚಾನೆಲ್. ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಅಸ್. ಥ್ಯಾಂಕ್ ಯು ಅಗೇನ್.